ಸ್ಟೂಡೆಂಟ್ಸ್ ನೀವೇನಾದ್ರೂ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅದಾದಮೇಲೆ ಹಾಗೇನೇ ಈ ಬೆಲ್ ಬಟನ್ ಒತ್ತಿ ಇದರಿಂದ ಇದರಿಂದ ಏನಾದರೂ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಯ್ ಸ್ಟೂಡೆಂಟ್ಸ್ ಇವತ್ತಿನ ಕ್ಲಾಸಲ್ಲಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಹೋದ ಕ್ಲಾಸಲ್ಲಿ ನಾವು ಇದೇ ಪ್ರಾಬ್ಲಮನ್ನು ಫಿಕ್ಸಡ್ ಕ್ಯಾಪಿಟಲ್ ಮೆಥಡಲ್ಲಿ ಮಾಡಿದ್ವಿ ಆ ವಿಡಿಯೋ ಏನಾದರೂ ನೋಡಿ ಇಲ್ಲ ಅಂದರೆ ನೀವು ಸೆಕೆಂಡ್ ಪಿ ಸಿ ಪ್ಲೇ ಲಿಸ್ಟ್ಗೆ ಹೋಗಿ ಅಲ್ಲಿ ನಿಮಗೆ ಆ ವಿಡಿಯೋ ಸಿಗುತ್ತೆ ಇವತ್ತಿನ ದಿನ ನಾವು ಈ ಪ್ರಾಬ್ಲಮನ್ನು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಮಾಡೋಣ ಇವಾಗ ಪ್ರಾಬ್ಲಮ್ ಅಲ್ಲಿ ಅವರು ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ ನೋಡ್ಕೊಳ್ಳಿ ಎ ಅಂಡ್ ಬಿ ಆರ್ ಪಾರ್ಟ್ನರ್ಸ್ ವಿತ್ ಕ್ಯಾಪಿಟಲ್ಸ್ ಆಫ್ ರುಪೀಸ್ ಫಿಫ್ಟೀನ್ ಲ್ಯಾಕ್ ಅಂಡ್ ರುಪೀಸ್ ಟೆನ್ ಲ್ಯಾಕ್ ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ ಅಂದ್ರೆ ಎ ಮತ್ತೆ ಬಿ ಎನ್ನದರೆ ಇವರು ಪಾರ್ಟ್ನರ್ಸ್ ಇವ್ರದ್ದು ಕ್ಯಾಪಿಟಲ್ ಎಷ್ಟಿದೆ ಹದಿನೈದು ಲಕ್ಷ ಮತ್ತೆ ಹತ್ತು ಲಕ್ಷ ಅಂತ ಹೇಳಿದರೆ ಎಷ್ಟು ಹದಿನೈದು ಲಕ್ಷ ಬಿ ದಷ್ಟು ಹತ್ತು ಲಕ್ಷ ಹೇಳಿರೋದವ್ರು ಇವಾಗ ಅವ್ರದ್ದು ಕ್ಯಾಪಿಟಲ್ ಎಷ್ಟು ಅಂತ ನಮಗೆ ಗೊತ್ತಾಯ್ತು ಅದಾದ್ಮೇಲೆ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ದೇ ಅಗ್ರಿಡ್ ಟು ಶೇರ್ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ ತ್ರೀ ಇಷ್ಟು ಟೂ ಅಂತ ಹೇಳಿದ್ದಾರೆ ಅಂದ್ರೆ ಅವರು ಬಂದಿರುವಂತಹ ಪ್ರಾಫಿಟ್ ಅನ್ನ ಮಾಡ್ತಾರೆ ಅಂದ್ರೆ ತ್ರೀ ಇಷ್ಟು ಟೂ ರೇಷಿಯೋ ಪ್ರಕಾರ ಅವರು ಹಂಚ್ಕೊಳ್ತಾರೆ ಶೋ ಹೌ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ವಿಲ್ ಬಿ ರೆಕಾರ್ಡೆಡ್ ಇನ್ ದ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ದ ಪಾರ್ಟ್ನರ್ಸ್ ಇನ್ ಕೇಸ್ ಇಲ್ಲಿ ನೋಡ್ಕೊಳ್ಳಿ ಎರಡು ಕೇಸನ್ನು ಕೊಟ್ಟಿದ್ದಾರೆ ಅವರು ಮೊದಲನೇದು ನೋಡ್ಕೊಳ್ಳಿ ದ ಕ್ಯಾಪಿಟಲ್ಸ್ ಆರ್ ಫಿಕ್ಸ್ ಮೊದಲೇದೇಡ್ ಅಂತ ಹೇಳ್ತಿದ್ರೆ ಅಂದ್ರೆ ನಾವೇನು ಏನ್ ಮಾಡ್ಬೇಕು ಫಿಕ್ಸ್ ಕ್ಯಾಪಿಟಲ್ ಮೆಥಡ್ ಮಾಡಬೇಕು ಅದಾದ್ಮೇಲೆ ನೋಡ್ಕೊಳ್ಳಿ ನೆಕ್ಸ್ಟ್ ಅಂಡ್ ದ ಕ್ಯಾಪಿಟಲ್ಸ್ ಆರ್ ಫ್ಲಕ್ಚುಯೇಟಿಂಗ್ ಅಂತ ಹೇಳಿದ್ದಾರೆ ಅಂದ್ರೆ ಕ್ಯಾಪಿಟಲ್ ಏನಿದೆ ಫ್ಲಕ್ಚುಯೇಟಿಂಗ್ ಆಗ್ತಾ ಇರುತ್ತೆ ಇದನ್ನ ನಾವೇನ್ ಮಾಡಬೇಕು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಮಾಡಬೇಕು ಅದಾದ್ಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ದಾರೆ ನೋಡ್ಕೊಳ್ಳಿ ದ ಬುಕ್ಸ್ ಆರ್ ಕ್ಲೋಸ್ಡ್ ಆನ್ ಮಾರ್ಚ್ ತರ್ಟಿ ಫಸ್ಟ್ ಎವ್ರಿ ಇಯರ್ ಅಂತ ಹೇಳಿದ್ದಾರೆ ಅಂದ್ರೆ ಮಾರ್ಚ್ ಮೂವತ್ತೊಂದಕ್ಕೆ ಏನಾಗುತ್ತೆ ಬುಕ್ ಕ್ಲೋಸ್ ಆಗುತ್ತೆ ಇವಾಗ ನಾವು ಇಷ್ಟನ್ನು ನೋಡ್ಕೊಂಡ್ವಿ ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ ನಾವು ಇಲ್ಲಿ ನಾವು ಇವಾಗ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಇವಾಗ ನೋಡ್ಕೊಳ್ಳೋಣ ಪರ್ಟಿಕ್ಯುಲರ್ಸ್ ಎ ಮತ್ತೆ ಬಿ ಅಂತ ಹೇಳಿದ್ದಾರೆ ಅವರು ಇಲ್ಲಿ ನೋಡ್ಕೊಳ್ಳಿ ಪರ್ಟಿಕ್ಯುಲರ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಅಡಿಷನಲ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಆನ್ ಜುಲೈ ಫಸ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಂತ ಹೇಳಿದ್ದಾರೆ ಎ ದಷ್ಟು ತ್ರೀ ಲ್ಯಾಕ್ ಬಿ ದಷ್ಟು ಟೂ ಲ್ಯಾಕ್ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ ಫೈವ್ ಪರ್ಸೆಂಟ್ ಪರ್ ಎನ್ ಬಿ ಬಿಷ್ಟು ಕೊಟ್ಟಿದ್ದಾರೆ ಫೈವ್ ಪರ್ಸೆಂಟ್ ಪರ್ ಎನ್ ಅಂತ ಹೇಳಿದ್ದಾರೆ ಡ್ರಾಯಿಂಗ್ಸ್ ನೋಡ್ಕೊಳ್ಳಿ ಡ್ರಾಯಿಂಗ್ಸ್ ಏನಿದೆ ಅಲ್ಲ ಡ್ಯೂರಿಂಗ್ ಟೂ ತೌಸಂಡ್ ಸಿಕ್ಸ್ಟೀನ್ ಮತ್ತೆ ಸೆವೆಂಟೀನ್ ಅಂತ ಹೇಳಿದ್ದಾರೆ ಎಷ್ಟು ತರ್ಟಿ ತೌಸಂಡ್ ಇದೆ ಬಿ ದಷ್ಟು ಟ್ವೆಂಟಿ ತೌಸಂಡ್ ಇದೆ ಅದಾದ್ಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನೋಡ್ಕೊಳ್ಳಿ ಡ್ರಾಯಿಂಗ್ ನೋಡಿಕೊಳ್ಳಿ ಹಂಡ್ರೆಡ್ ಇದೆ ತೌಸಂಡ್ ಟೂ ಹಂಡ್ರೆಡ್ ಇದೆ ಅದಾದ್ಮೇಲೆ ಸ್ಯಾಲರಿ ನೋಡ್ಕೊಳ್ಳಿ ಸ್ಯಾಲರಿ ಏನಿದೆ ಅಲ್ಲ ಅದು ಅಲ್ಲೇ ಕೊಟ್ಟಿರೋದವ್ರು ಟ್ವೆಂಟಿ ತೌಸಂಡ್ ಕೊಟ್ಟಿದ್ದಾರೆ ಕಮಿಷನ್ ನೋಡ್ಕೊಳ್ಳಿ ಕಮಿಷನ್ ಎಷ್ಟಿದೆ ಟೆನ್ ತೌಸಂಡ್ ಇದೆ ಸೆವೆನ್ ತೌಸಂಡ್ ಇದೆ ಶೇರ್ ಇನ್ ಲಾಸಸ್ ಫಾರ್ ದ ಇಯರ್ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಎಷ್ಟು ಕೊಟ್ಟಿದ್ದಾರೆ ಏದ್ ನೋಡ್ಕೊಳ್ಳಿ ಸಿಕ್ಸ್ಟಿ ತೌಸಂಡ್ ಅನ್ನ ಕೊಟ್ಟಿದ್ದಾರೆ ಬಿ ಎಷ್ಟು ಕೊಟ್ಟಿದ್ದಾರೆ ಫಾರ್ಟಿ ತೌಸಂಡ್ ಅನ್ನ ಕೊಟ್ಟಿದ್ದಾರೆ ಅವರು ಇವಾಗ ನಾವೇನ್ ಮಾಡೋಣ ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಅವರು ಎರಡನೇ ಕೇಸ್ ಕೊಟ್ಟಿದಾರಲ್ಲ ಅದನ್ನ ನಾವಿಲ್ಲಿ ಮಾಡೋಣ ಇವತ್ತಿನ ದಿನ ದ ಕ್ಯಾಪಿಟಲ್ಸ್ ಆರ್ ಫ್ಲಕ್ಚುಯೇಟಿಂಗ್ ಅಂತ ಕೊಟ್ಟಿದಾರಲ್ವಾ ದ ಕ್ಯಾಪಿಟಲ್ಸ್ ಆರ್ ಫ್ಲಕ್ಚುಯೇಟಿಂಗ್ ಅಂತ ಕೊಟ್ಟಿದಾರಲ್ಲ ಅದನ್ನ ನಾವಿಲ್ಲಿ ಮಾಡೋಣ ನೋಡ್ಕೊಳ್ಳಿ ಆದ್ರಿಂದ ನಾನು ಏನ್ ಮಾಡ್ಕೊಳ್ತೀನಿ ಅಂದ್ರೆ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್ ಇನ್ ಕೇಸ್ ದ ಕ್ಯಾಪಿಟಲ್ಸ್ ಆರ್ ಫ್ಲಕ್ಷುಯೇಟಿಂಗ್ ಅಂತ ಹಾಕೊಳ್ತೀನಿ ನಾನು ಇವಾಗ ನಾವು ಮಾಡ್ತಾ ಇರೋದೇನು ಫ್ಲಕ್ಷುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಮಾಡ್ತಾ ಇದೀವಿ ನಾವು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾವು ಏನ್ ಮಾಡ್ತೀವಿ ಬರೀ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಅಷ್ಟೇನೆ ಮಾಡ್ತೀವಿ ನೀವು ಫಿಕ್ಸಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಮಾಡ್ಬೇಕಾದ್ರೆ ಹೋದ ಕ್ಲಾಸಲ್ಲಿ ನಾವು ಕಲ್ತಿದ್ವಿ ಏನ್ ಮಾಡ್ತಿದ್ವಿ ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಬೇರೆ ಮಾಡ್ತಿದ್ವಿ ಅದಾದ್ಮೇಲೆ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅನ್ನ ಬೇರೆ ಮಾಡ್ತಿದ್ವಿ ಆದ್ರೆ ಇಲ್ಲೇನು ಅಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಒಂದೇನೆ ಮಾಡ್ತೀವಿ ಇದು ನಿಮ್ಗೆ ನೀಟ್ ಆಗಿ ಅರ್ಥ ಆಗಿರ್ಬೇಕು ಇಲ್ಲಿ ಏನ್ ಮಾಡ್ತೀವಿ ಎಲ್ಲವನ್ನು ಅಷ್ಟೇನೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲೇ ತೊಗೊಳ್ತೀವಿ ನೀವು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಮಾಡ್ಬೇಕಾದ್ರೆ ಇದನ್ನ ನೀಟ್ ನೆನಪಲ್ಲಿ ಇಟ್ಕೊಳ್ಳಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮೇಟ್ ಬಗ್ಗೆ ಹೇಳ್ತೀನಿ ನೋಡ್ಕೊಳ್ಳಿ ಪರ್ಟಿಕ್ಯುಲರ್ಸ್ ಎ ಮತ್ತು ಬಿ ಪರ್ಟಿಕ್ಯುಲರ್ಸ್ ಎ ಮತ್ತು ಬಿ ಇಷ್ಟು ಕಾಲಂ ಬರುತ್ತೆ ಕ್ರೆಡಿಟ್ ಸೈಡ್ ಮತ್ತೆ ಡೆಬಿಟ್ ಸೈಡ್ ಎರಡು ಕಡೆನು ಎ ಮತ್ತು ಬಿ ಏನಕ್ಕೆ ಬಂದಿದೆ ಅಂದ್ರೆ ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೋ ಅಷ್ಟು ಅಮೌಂಟ್ ಕಾಲಮನ್ನು ಅನ್ನು ನೀವು ಹಾಕೋಬೇಕಾಗುತ್ತೆ ಮೊದಲು ನಾವು ಪ್ರಾಬ್ಲಮ್ ಅಲ್ಲಿ ಏನಪ್ಪಾ ಅಂದ್ರೆ ಎ ಮತ್ತೆ ಬಿ ದು ಕ್ಯಾಪಿಟಲ್ಸ್ ಅನ್ನ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಎ ಎಷ್ಟು ಕೊಟ್ಟಿದ್ದಾರೆ ಹದಿನೈದು ಲಕ್ಷ ಬಿ ಎಷ್ಟು ಕೊಟ್ಟಿದ್ದಾರೆ ಹತ್ತು ಲಕ್ಷ ಕೊಟ್ಟಿದ್ದಾರೆ ಅವರು ಇವಾಗ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಅಲ್ಲಿ ಏನ್ ಮಾಡಬೇಕು ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ನೋಡ್ಕೊಳ್ಳಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹಾಕೊಂಡು ಎಷ್ಟು ಹಾಕೋತೀನಿ ಹದಿನೈದು ಲಕ್ಷ ಹಾಕೋತೀನಿ ಬಿ ಎಷ್ಟು ಹಾಕೋತೀನಿ ನಾನು ಹತ್ತು ಲಕ್ಷಣ ಹಾಕೊಳ್ತೀನಿ ಅದಾದ್ಮೇಲೆ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನೋಡ್ಕೊಳ್ಳಿ ಅಡಿಷನಲ್ ಕ್ಯಾಪಿಟಲ್ ಅನ್ನ ಕೊಟ್ಟಿದ್ದಾರೆ ಅವರು ಇಲ್ಲಿ ನೋಡ್ಕೊಳ್ಳಿ ಏನಂತ ಕೊಟ್ಟಿದ್ದಾರೆ ಅವರು ಅಡಿಷನಲ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಆನ್ ಜುಲೈ ಫಸ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಂತ ಹೇಳಿದ್ದಾರೆ ಎ ಷ್ಟು ತ್ರೀ ಲ್ಯಾಕ್ ಕೊಟ್ಟಿದ್ದಾರೆ ಬಿ ದಷ್ಟು ಟೂ ಲ್ಯಾಕ್ ಅನ್ನ ಕೊಟ್ಟಿದ್ದಾರೆ ಅದನ್ನ ನಾವು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಬೈ ಬ್ಯಾಂಕ್ ಅಂತ ಹಾಕೋತೀನಿ ಅಡಿಷನಲ್ ಕ್ಯಾಪಿಟಲ್ ಆಗುತ್ತೆ ಏಷ್ ಹಾಕೋಬೇಕು ನಾವು ನೋಡ್ಕೊಳ್ಳಿ ಏದ್ ಇಲ್ಲಿ ಅವರು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದಾರಲ್ಲ ಅದನ್ನ ಇಲ್ಲಿ ನೀಟಾಗಿ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಕೊಟ್ಟಿದ್ದಾರೆ ತ್ರೀ ಲ್ಯಾಕ್ ಅನ್ನ ಕೊಟ್ಟಿದ್ದಾರೆ ಬಿ ದಷ್ಟು ಕೊಟ್ಟಿದ್ದಾರೆ ಟೂ ಲ್ಯಾಕ್ ಅನ್ನ ಕೊಟ್ಟಿದ್ದಾರೆ ಇವಾಗ ನಾವು ಕ್ಯಾಪಿಟಲ್ ಏನೇನ್ ಸಂಬಂಧ ಪಡುತ್ತಲ್ಲ ಅದನ್ನೆಲ್ಲ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕೊಂಡ್ವಿ ಅದಾದ್ಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ ಏನ್ ಮಾಡ್ಕೋಬೇಕು ಅಂದ್ರೆ ನಾವು ಇವಾಗ ಇಲ್ಲಿ ನೆಕ್ಸ್ಟ್ ನೋಡ್ಕೋಬೇಕಾಗಿರೋದೇನಪ್ಪ ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನು ಕೊಟ್ಟಿದ್ದಾರೆ ಎ ಎಷ್ಟ ಕೊಟ್ಟಿದ್ದಾರೆ ಫೈವ್ ಪರ್ಸೆಂಟ್ ಪರ್ಯಾಯಾಮ್ ಕೊಟ್ಟಿದ್ದಾರೆ ಬಿ ಎಷ್ಟು ಕೊಟ್ಟಿದ್ದಾರೆ ಫೈವ್ ಪರ್ಸೆಂಟ್ ಪರಿಣಾಮ ಅಂತ ಕೊಟ್ಟಿದ್ದಾರೆ ಇವಾಗ ನಾವು ಏನು ಮಾಡಬೇಕು ಅಂದ್ರೆ ಇಲ್ಲಿ ಏದು ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ ನೋಡ್ಕೊಳ್ಳಿ ಹದಿನೈದು ಲಕ್ಷ ಅದಾದಮೇಲೆ ಬಿ ದಷ್ಟು ಹತ್ತು ಲಕ್ಷನ ಕೊಟ್ಟಿದ್ದಾರೆ ಇದ್ರ ಮೇಲೆ ನಾವು ಏನು ಮಾಡಬೇಕು ಅಂದ್ರೆ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ಕೊಡಬೇಕು ಅದಾದಮೇಲೆ ಅಡಿಷನಲ್ ಕ್ಯಾಪಿಟಲ್ ಮೇಲೂ ಫೈವ್ ಪರ್ಸೆಂಟ್ ಕೊಡಬೇಕಾಗುತ್ತೆ ಕೊಡ್ಬೇಕಾಗುತ್ತೆ ಇವಾಗ ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದಾರಲ್ಲ ಅದ್ರ ಮೇಲೆ ಇವಾಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನ ಯಾವ ರೀತಿ ಕಂಡಿಡಬೇಕು ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಇವಾಗ ನೋಟ್ ಅಂತ ತಗೋತೀನಿ ನಾನು ಮೊದಲು ಏದನ ಇಂಟ್ರೆಸ್ಟ್ ಅನ್ನ ಕಂಡಿಡಿಯಣ ಕ್ಯಾಪಿಟಲ್ ಮೇಲೆ ಎಷ್ಟು ಇಂಟ್ರೆಸ್ಟ್ ಅನ್ನ ಕೊಡಬೇಕಂತ ನಾವು ಇವಾಗ ನೋಡ್ಕೊಳ್ಳಿ ಏದು ಕ್ಯಾಪಿಟಲ್ ಪ್ರಾಬ್ಲಮ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಇಲ್ಲಿ ಪ್ರಾಬ್ಲಮ್ ಪ್ರಾಬ್ಲಮಲ್ಲಿ ಕೊಟ್ಟಿರೋ ಕ್ಯಾಪಿಟಲ್ ಅಲ್ಲ ಅದ್ರ ಮೇಲೆ ನಾವು ಇಂಟ್ರೆಸ್ಟ್ ಅನ್ನ ಕೊಟ್ಬಿಡಣ ಏದ್ ಎಷ್ಟು ಕೊಟ್ಟಿದ್ದಾರೆ ಕ್ಯಾಪಿಟಲ್ ಹದಿನೈದು ಲಕ್ಷ ಇಲ್ಲಿ ಯಾವುದೇ ರೀತಿ ಮಂತ್ ಅನ್ನ ಕೊಟ್ಟಿಲ್ಲ ಆದ್ರಿಂದ ನಾವೇನ್ ಮಾಡೋಣ ಒನ್ ಇಯರ್ ಕಂಪ್ಲೀಟ್ ಆಗಿದೆ ಅಂತ ನಾವು ಇಲ್ಲಿ ಅನ್ಕೋಬೇಕಾಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಹದಿನೈದು ಲಕ್ಷ ಇಂಟು ಫೈವ್ ಪರ್ಸೆಂಟ್ ಕೊಟ್ಟಿರೋದ್ರಿಂದ ಫೈವ್ ಬೈ ಹಂಡ್ರೆಡ್ ಅನ್ನ ಮಾಡ್ಕೊಳ್ತೀನಿ ನಾನು ಅವಾಗ ನೋಡ್ಕೊಳ್ಳಿ ಹದಿನೈದು ಲಕ್ಷ ಇಂಟು ಫೈ ಬೈ ಹಂಡ್ರೆಡ್ ಮಾಡ್ಕೊಂಡು ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ ಎಪ್ಪತ್ತೈದು ಸಾವಿರ ಬರುತ್ತೆ ಇವಾಗ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಕೊಡಬೇಕು ಎಪ್ಪತ್ತೈದು ಸಾವಿರನ ಕೊಡಬೇಕಾಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಇವಾಗ ಅಡಿಷನಲ್ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಅನ್ನ ಕೊಡಬೇಕು ಅದ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ನಾನು ಇವಾಗ ಇವಾಗ ಪ್ರಾಬ್ಲಮ್ ಅಲ್ಲಿ ನೋಡ್ಕೊಳ್ಳಿ ಅಡಿಷನಲ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಆನ್ ಜುಲೈ ಫಸ್ಟ್ ಟೂ ಸಿಕ್ಸ್ಟೀನ್ ಅಂತ ಹೇಳಿದ್ದಾರೆ ಅವರು ಅಂದ್ರೆ ಏದು ತ್ರೀ ಲ್ಯಾಕ್ ಏನು ಅಡಿಷನಲ್ ಕ್ಯಾಪಿಟಲ್ ಕೊಟ್ಟಿದಾರಲ್ವಾ ಅದಕ್ಕೆ ನಾವು ಏನು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನ ಕಂಡಿತೀವಿ ಜುಲೈ ಫಸ್ಟ್ ಇಂದ ಮಾರ್ಚ್ ವರ್ಗು ಕಂಡಿಡಬೇಕು ಜುಲೈ ಫಸ್ಟ್ ಇಂದ ಮಾರ್ಚ್ ವರ್ಗೂ ಏನಕ್ಕೆ ಕಂಡು ಅಂದ್ರೆ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಿದೆ ಅಲ್ಲ ಅದನ್ನ ನಾವು ಇಯರ್ ಎಂಡ್ ಅಲ್ಲಿ ಕೊಡ್ತೀವಿ ಆದ್ರಿಂದ ಮಾರ್ಚ್ ವರ್ಗು ನಾವು ಇಲ್ಲಿ ಮಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ನಾನು ಇಲ್ಲಿ ಇವಾಗ ಏನ್ ಮಾಡ್ತಿದೀವಿ ನಾವು ಅಡಿಷ್ನಲ್ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಅನ್ನ ಕೊಡ್ತಿದೀವಿ ತ್ರೀ ಲ್ಯಾಕ್ ಇಂಟು ಫೈವ್ ಬೈ ಹಂಡ್ರೆಡ್ ಅನ್ನ ಹಾಕೊಳ್ತೀನಿ ನಾನು ಫೈವ್ ಬೈ ಹಂಡ್ರೆಡ್ ಏನಕ್ಕೆ ಹಾಕೊಳ್ತಿದ್ದೀನಿ ನಾನು ನೋಡ್ಕೊಳ್ಳಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅವ್ರು ಕೊಟ್ಟಿದ್ರೆ ಫೈವ್ ಪರ್ಸೆಂಟ್ ಪರಿಣಾಮ ಅಂತ ಕೊಟ್ಟಿರೋದ್ರಿಂದ ನಾನು ಫೈವ್ ಬೈ ಹಂಡ್ರೆಡ್ ಹಾಕೊಳ್ತಿದೀನಿ ಅದಾದ್ಮೇಲೆ ಇವಾಗ ಜುಲೈ ಇಂದ ನಾವು ಮಂತನ ಕ್ಯಾಲ್ಕುಲೇಟ್ ಮಾಡಬೇಕು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ಜುಲೈ ಫಸ್ಟ್ ಅಂತ ಕೊಟ್ಟಿರೋದ್ರಿಂದ ನಾವು ಜುಲೈನ ಕ್ಯಾಲ್ಕುಲೇಟ್ ಗೆ ತಗೋತೀವಿ ಅವ್ರ ಏನಾದ್ರು ಜುಲೈ ತರ್ಟಿ ಅಂತ ಕೊಟ್ಟಿದ್ರೆ ನೀವ್ ಏನ್ ಮಾಡ್ತಿದ್ರಿ ಜುಲೈನ ಬಿಟ್ಟು ನೆಕ್ಸ್ಟ್ ತಿಂಗಳನ್ನ ಕ್ಯಾಲ್ಕುಲೇಟ್ ಗೆ ತಗೋತಾ ಇದ್ರಿ ಇಲ್ಲಿ ಜುಲೈ ಫಸ್ಟ್ ಕೊಟ್ಟಿರೋದ್ರಿಂದ ನೋಡ್ಕೊಳಿ ಮಂತನ ಕ್ಯಾಲ್ಕುಲೇಟ್ ಮಾಡೋಣ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಎಷ್ಟು ತಿಂಗಳು ಬರ್ತಿದೆ ಅಂದ್ರೆ ನಮಗೆ ನೈನ್ ಮಂತ್ಸ್ ಬರ್ತಿದೆ ಒಂಬತ್ತು ತಿಂಗಳು ನಮಗೆ ಇಲ್ಲಿ ಬರ್ತಿದೆ ಆದ್ರಿಂದ ನಾವು ಏನ್ ಮಾಡಬೇಕು ಅಂದ್ರೆ ನೋಡ್ಕೊಳ್ಳಿ ತ್ರೀ ಲ್ಯಾಕ್ ಇಂಟು ಫೈವ್ ಪರ್ಸೆಂಟ್ ಮಾಡ್ಕೋಬೇಕು ಅದಕ್ಕೆ ನಾವೇನ್ ಮಾಡ್ಕೊಳ್ತೀವಿ ಫೈವ್ ಬೈ ಹಂಡ್ರೆಡ್ ಅನ್ನು ಮಾಡ್ಕೊಳ್ತೀವಿ ಇಂಟು ನೈನ್ ಬೈ ಟ್ವೆಲ್ವ್ ಅನ್ನ ಮಾಡ್ಕೊಳ್ತೀವಿ ನೈನ್ ಬೈ ಟ್ವೆಲ್ವ್ ಏನಕ್ಕೆ ಮಾಡ್ಕೊಂಡಿರೋದಂದ್ರೆ ನಾನು ಇಲ್ಲಿ ನೋಡ್ಕೊಳ್ಳಿ ನಾವು ಮಂತ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಮಗೆ ನೈನ್ ಮಂತ್ಸ್ ಬಂದಿತ್ತು ಇವಾಗ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನೋಡ್ಕೊಳ್ಳಿ ತ್ರೀ ಲ್ಯಾಕ್ ಇಂಟು ಫೈವ್ ಬೈ ಹಂಡ್ರೆಡ್ ಇಂಟು ನೈನ್ ಬೈ ಟ್ವೆಲ್ವ್ ಮಾಡ್ಕೊಂಡ್ರೆ ನಮಗೆ ಹನ್ನೊಂದು ಸಾವಿರದ ಇನ್ನೂರ ಐವತ್ತು ಬರುತ್ತೆ ಲೆವೆನ್ ತೌಸಂಡ್ ಟೂ ಫಿಫ್ಟಿ ಬರುತ್ತೆ ಇವಾಗ ನಾವು ಅಡಿಷನಲ್ ಕ್ಯಾಪಿಟಲ್ ಮೇಲೆ ಇಷ್ಟು ಇಂಟ್ರೆಸ್ಟ್ ಅನ್ನ ಕೊಡಬೇಕಾಗುತ್ತೆ ಇವಾಗ ನೆಕ್ಸ್ಟ್ ನೋಡ್ಕೊಳ್ಳಿ ಇವಾಗ ಸೆವೆಂಟಿ ಫೈವ್ ತೌಸಂಡ್ ಪ್ಲಸ್ ಲೆವೆನ್ ತೌಸಂಡ್ ಟೂ ಫಿಫ್ಟಿಯನ್ನು ಎರಡೂ ಆ್ಯಡ್ ಆಡ್ ಮಾಡ್ಕೊಳ್ಳೋಣ ಅವಾಗ ಎಷ್ಟು ಬರುತ್ತೆ ನಮಗೆ ಏಯ್ಟಿ ಸಿಕ್ಸ್ ತೌಸಂಡ್ ಟೂ ಫಿಫ್ಟಿ ಬರುತ್ತೆ ಇವಾಗ ಇಲ್ಲಿ ನೋಡ್ಕೊಳ್ಳಿ ಏದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಬಂತು ನಮಗೆ ಇಲ್ಲಿ ಏಯ್ಟಿ ಸಿಕ್ಸ್ ತೌಸಂಡ್ ಟೂ ಫಿಫ್ಟಿ ಬಂತು ಇದನ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಅಲ್ಲಿ ನೋಡ್ಕೊಳ್ಳಿ ಕ್ರೆಡಿಟ್ ಸೈಡ್ ಅಲ್ಲಿ ತಗೋಬೇಕಿದೆ ನಾ ಇಲ್ಲಿ ನೋಡ್ಕೊಳ್ಳಿ ಏನು ಮಾಡ್ತೀನಿ ಅಂದ್ರೆ ನಾನು ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹಾಕೊಂಡು ಎ ಸೈಡ್ ನೋಡ್ಕೊಳ್ಳಿ ಏದೇನಿರುತ್ತಲ್ಲ ಅದಕ್ಕೆ ನಾನು ಇಲ್ಲಿ ಹಾಕೊಳ್ತೀನಿ ಏಯ್ಟಿ ಸಿಕ್ಸ್ ತೌಸಂಡ್ ಟೂ ಫಿಫ್ಟಿಯನ್ನು ಹಾಕೊಳ್ತೀನಿ ನಾನು ಇವಾಗ ಇದೇ ರೀತಿಯ ಬೀದು ಕೂಡ ನಾವು ಕಂಡಿ ಬೇಕು ಇವಾಗ ನಾವು ಇಲ್ಲಿ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ನೋಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಬಿ ದೇನ್ ಕ್ಯಾಪಿಟಲ್ ಇದೆ ಅಲ್ಲ ಅದ್ರ ಮೇಲೆ ನಾವು ಇಂಟ್ರೆಸ್ಟ್ ಅನ್ನ ಕೊಡೋಣ ಬಿ ಕ್ಯಾಪಿಟಲ್ ಇರೋದಷ್ಟು ಟೆನ್ ಲ್ಯಾಕ್ ಟೆನ್ ಲ್ಯಾಕ್ ಮೇಲೆ ಇವಾಗ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ಅನ್ನ ಮೊದಲು ನಾವು ಕೊಟ್ಬಿಡೋಣ ಇವಾಗ ನೋಡ್ಕೊಳ್ಳಿ ಟೆನ್ ಲ್ಯಾಕ್ ಇಂಟು ಫೈವ್ ಬೈ ಹಂಡ್ರೆಡ್ ಅನ್ನ ಮಾಡ್ಕೊಳ್ತೀನಿ ನಾನು ಫೈವ್ ಬೈ ಹಂಡ್ರೆಡ್ ಏನಕ್ಕೆ ಬಂದಿರೋದು ಪ್ರಾಬ್ಲಮ್ ಅಲ್ಲಿ ನೋಡ್ಕೊಳ್ಳಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬೀದ್ ಎಷ್ಟು ಕೊಟ್ಟಿರೋದವ್ರು ಫೈವ್ ಪರ್ಸೆಂಟ್ ಪರಿಣಾಮ ಅಂತ ಆದ್ರಿಂದ ಫೈವ್ ಬೈ ಹಂಡ್ರೆಡ್ ಬಂದಿದೆ ಇವಾಗ ಟೆನ್ ಲ್ಯಾಕ್ ಇಂಟು ಫೈವ್ ಬೈ ಹಂಡ್ರೆಡ್ ಮಾಡ್ಕೊಂಡ್ರೆ ನಮ್ಗೆ ಬರುತ್ತೆ ಫಿಫ್ಟಿ ತೌಸಂಡ್ ಬರುತ್ತೆ ಐವತ್ತು ಸಾವಿರ ಬರುತ್ತೆ ಇಲ್ಲಿ ಇದೇನಾಗುತ್ತೆ ಬೀದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗುತ್ತೆ ಇವಾಗ ಇಲ್ಲಿ ನಾವು ಏನ್ ಮಾಡ್ಕೊಂಡಿದೀವಿ ಅಂದ್ರೆ ಟೆನ್ ಲ್ಯಾಕ್ ಇಂಟು ಫೈವ್ ಹಂಡ್ರೆಡ್ ಅಷ್ಟೇನೇ ಮಾಡ್ಕೊಂಡಿದೀವಿ ರೀಸನ್ ಏನು ಅಂದ್ರೆ ಇಲ್ಲಿ ಯಾವುದೇ ರೀತಿ ಮಂತ್ ಏನೇ ಕೊಟ್ಟಿಲ್ಲ ಅವರು ಇದನ್ನ ನಾವ್ ಏನಂತ ಕನ್ಸಿಡರ್ ಮಾಡಿದೀವಿ ಅಂದ್ರೆ ಒನ್ ಇಯರ್ ಕಂಪ್ಲೀಟ್ ಆಗಿದೆ ಅಂತಾನೆ ಇಲ್ಲಿ ಕನ್ಸಿಡರ್ ಮಾಡಿದೀವಿ ಅವ್ರ ಏನಾದ್ರು ಮಂತ್ ಅನ್ನ ಕೊಟ್ಟಿದ್ರೆ ನೀವೇನ್ ಮಾಡ್ತೀರಿ ಮಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿತ್ತು ಇಲ್ಲಿ ಮಂತ್ ಅನ್ನ ಕೊಟ್ಟಿಲ್ಲ ಅವರು ಅದಕ್ಕೆ ನಾವು ಡೈರೆಕ್ಟ್ ಆಗಿ ಈ ರೀತಿ ಮಾಡ್ಕೊಂಡಿದೀವಿ ಇವಾಗ ಬಿದ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಬಂತು ಐವತ್ ಸಾವಿರ ಬಂತು ಇವಾಗ ಅಡಿಷನಲ್ ಕ್ಯಾಪಿಟಲ್ ಮೇಲೆ ಅದೇ ರೀತಿ ಇಂಟ್ರೆಸ್ಟ್ ಅನ್ನ ಕಂಡು ನೋಡ್ಕೊಳ್ಳಿ ಪ್ರಾಬ್ಲಮ್ ಅಲ್ಲಿ ಅವರು ಅಡಿಷನಲ್ ಕ್ಯಾಪಿಟಲ್ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡ್ಕೊಳ್ಳೋಣ ಅಡಿಷನಲ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಆನ್ ಜುಲೈ ಫಸ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಬೀದ್ ಟೂ ಲ್ಯಾಕ್ ಅಡಿಷನಲ್ ಕ್ಯಾಪಿಟಲ್ ಇದೆ ಇವಾಗ ಈ ಟೂ ಲ್ಯಾಕ್ ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ ಜುಲೈ ಫಸ್ಟ್ ಇಂದ ಮಾರ್ಚ್ ವರ್ಗು ಏನ್ ಕೊಡಬೇಕು ಇಂಟ್ರೆಸ್ಟ್ ಅನ್ನ ಕೊಡಬೇಕು ಇವಾಗ ಏನ್ ಮಾಡ್ಬೇಕು ನಾವು ಮಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಅದು ಯಾವ ರೀತಿ ಅಂತ ಹೇಳ್ತೀನಿ ಟೂ ಲ್ಯಾಕ್ ಇಂಟು ಫೈವ್ ಬೈ ಹಂಡ್ರೆಡ್ ಅನ್ನ ಹಾಕೊಳ್ತೀನಿ ನಾನು ಫೈವ್ ಬೈ ಹಂಡ್ರೆಡ್ ಏನಕ್ಕೆ ಬಂದಿದೆ ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೋಡ್ಕೊಳ್ಳಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಫೈವ್ ಪರ್ಸೆಂಟ್ ಪರಿಣಾಮ ಅಂತ ಹೇಳಿದ್ದಾರೆ ಆದ್ರಿಂದ ಫೈವ್ ಬೈ ಹಂಡ್ರೆಡ್ ಬರುತ್ತೆ ಇಲ್ಲಿ ಇವಾಗ ನಾವ್ ಏನ್ ಮಾಡ್ಕೊಳ್ಳೋಣ ಮಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ ಜುಲೈ ಫಸ್ಟ್ ಕೊಟ್ಟಿರೋದ್ರಿಂದ ನಾವ್ ಏನ್ ಮಾಡ್ಬೇಕು ಜುಲೈ ಅನ್ನ ಕ್ಯಾಲ್ಕುಲೇಟ್ ಗೆ ತಗೋತೀವಿ ಜುಲೈ ಥರ್ಟಿ ಕೊಟ್ಟಿದ್ರೆ ಏನ್ ಮಾಡ್ತಿದ್ವಿ ಜುಲೈನ ಬಿಡ್ತಿದ್ವಿ ನಾವು ಇಲ್ಲಿ ಜುಲೈ ಫಸ್ಟ್ ಕೊಟ್ಟಿರೋದ್ರಿಂದ ಏನ್ ಮಾಡ್ತೀವಿ ಅಂದ್ರೆ ಜುಲೈನ ತಗೋಳ್ತೀವಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಎಷ್ಟು ತಿಂಗಳು ಬರ್ತಿದೆ ಅಂದ್ರೆ ಮಂತ್ಸ್ ಬರ್ತಿದೆ ನಮ್ಗೆ ಇವಾಗ ಮಂತ್ಸ್ ಮೇಲೆ ನಾವು ಅಡಿಷನಲ್ ಕ್ಯಾಪಿಟಲ್ ಏನಿದೆ ಅದ್ರ ಮೇಲೆ ಇಂಟ್ರೆಸ್ಟ್ ಅನ್ನ ಕೊಡಬೇಕು ನಾವು ಅದಕ್ಕೆ ನಾವು ಏನ್ ಮಾಡೋಣ ಅಂದ್ರೆ ಟೂ ಲ್ಯಾಕ್ ಇಂಟು ಫೈವ್ ಬೈ ಹಂಡ್ರೆಡ್ ಇಂಟು ಬೈ ಮಾಡ್ಕೊಳ್ತೀನಿ ನೈನ್ ಬೈ ಟ್ವೆಲ್ ಏನಕ್ಕೆ ಟೂ ಲ್ಯಾಕ್ ಇಂಟು ಫೈವ್ ಬೈ ಹಂಡ್ರೆಡ್ ಇಂಟು ನೈನ್ ಬೈ ಟ್ವೆಲ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಅಂದ್ರೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಇದೇನಾಗುತ್ತೆ ಅಡಿಷನಲ್ ಕ್ಯಾಪಿಟಲ್ ಮೇಲೆ ನಾವು ಇಷ್ಟು ಇಂಟ್ರೆಸ್ಟ್ ಅನ್ನ ಕೊಡ್ಬೇಕಾಗುತ್ತೆ ಇವಾಗ ಇಲ್ಲಿ ನೋಡ್ಕೊಳ್ಳಿ ಫಿಫ್ಟಿ ತೌಸಂಡ್ ಪ್ಲಸ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಎರಡನ್ನ ಆಡ್ ಮಾಡ್ಕೊಳ್ಳೋಣ ಅವಾಗ ಎಷ್ಟು ಬರುತ್ತೆ ನಮಗೆ ಫಿಫ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಇವಾಗ ಇದನ್ನ ಇಲ್ಲಿ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ನೋಡ್ಕೊಳ್ಳಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಮಾಡಬೇಕು ಕ್ರೆಡಿಟ್ ಸೈಡ್ ಅಲ್ಲಿ ನೋಡ್ಕೊಳ್ಳಿ ಬಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನ ಕೊಟ್ಬಿಡಣ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹಾಕೊಂಡು ಬೀದ್ ಎಷ್ಟಿದೆ ಫಿಫ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅನ್ನ ನಾನು ಇಲ್ಲಿ ಹಾಕೊಳ್ತೀನಿ ಇವಾಗ ನಾನ್ ನಿಮ್ಗೆ ಈಸಿಯಾಗಿ ಒಂದು ಟ್ರಿಕ್ಸ್ ಅನ್ನ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಡೆಬಿಟ್ ಸಡಲ್ ಏನ್ ಬರುತ್ತೆ ಕ್ರೆಡಿಟ್ ಸಡಲ್ ಏನ್ ಬರುತ್ತೆ ಅಂತ ಯಾವ ರೀತಿ ಕಂಡುಹಿಡಿಬೇಕು ಅಂದ್ರೆ ನೀವು ಕ್ರೆಡಿಟ್ ಸಡಲ್ ಏನ್ ಬರುತ್ತೆ ಅಂದ್ರೆ ಪಾರ್ಟ್ನರ್ಸ್ ಗೆ ಏನೇನೆಲ್ಲ ಇನ್ಕಮ್ ಬರುತ್ತೋ ಅಂದ್ರೆ ಏನೇನೆಲ್ಲ ಪಾರ್ಟ್ನರ್ಸ್ಗೆ ಬರುತ್ತೋ ಅದೆಲ್ಲವೂ ಕೂಡ ಕ್ರೆಡಿಟ್ ಸಡಲ್ ಬರುತ್ತೆ ಪಾರ್ಟ್ನರ್ಸ್ ಇಂದ ಏನೇನೆಲ್ಲ ಹೋಗುತ್ತಲ್ಲ ಅಂದ್ರೆ ಪಾರ್ಟ್ನರ್ಸ್ ಏನೇನೋ ಎಕ್ಸ್ಪೆನ್ಸಸ್ ಆಗುತ್ತೋ ಅಥವಾ ಪಾರ್ಟ್ನರ್ಸ್ ಏನೇನೆಲ್ಲ ಪೇ ಮಾಡ್ತಾರೋ ಅದೆಲ್ಲವೂ ಕೂಡ ಡೆಬಿಟ್ ಸಡಲ್ ಬರುತ್ತೆ ಇವಾಗ ಪ್ರಾಬ್ಲಮ್ ಅಲ್ಲಿ ಒಂದೊಂದಾಗಿ ನೋಡೋಣ ನಾವು ಪಾರ್ಟ್ನರ್ಸ್ಗೆ ಇನ್ಕಮ್ ಆಗ್ತಿದಾ ಅಥವಾ ಎಕ್ಸ್ಪೆನ್ಸ್ ಆಗ್ತಿದ್ದಾನ ಅಂತ ನಾವಿಲ್ಲಿ ನೋಡ್ಕೊಂಡು ಡೆಬಿಟ್ ಸೈಡಲ್ ಹಾಕೋಬೇಕಾ ಕ್ರೆಡಿಟ್ ಸೈಡ್ ಅಲ್ಲಿ ಅಂತ ಹಾಕೋಬೇಕಾಗುತ್ತೆ ನಾವು ಮೊದಲು ನಾವಿಲ್ಲಿ ಪ್ರಾಬ್ಲಮ್ ಅಲ್ಲಿ ನೋಡ್ಕೋಬೇಕಾಗಿರೋದು ಡ್ರಾಯಿಂಗ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಡ್ಯೂರಿಂಗ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಏನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಬಿ ಟ್ವೆಂಟಿ ಅಂತ ಹೇಳಿದ್ದಾರೆ ಇವಾಗ ಡ್ರಾಯಿಂಗ್ಸ್ ಏನಾಗುತ್ತೆ ಅಂದ್ರೆ ಪಾರ್ಟ್ನರ್ಸ್ ಪರ್ಸನಲ್ ವರ್ಕ್ ಅಂತ ಕಂಪನಿಯಿಂದ ದುಡ್ಡನ್ನು ತಗೊಂಡೋಗಿದ್ದಾರೆ ಮತ್ತೆ ಪಾರ್ಟ್ನರ್ಸ್ ಏನ್ ಮಾಡಬೇಕು ಕಂಪನಿಗೆ ಅದನ್ನ ವಾಪಸ್ ಕೊಡಬೇಕು ಆದ್ರಿಂದ ಇವರು ಏನ್ ಅದನ್ನ ಪೇ ಮಾಡ್ತಿದ್ದಾರೆ ಆದ್ರಿಂದ ಇದು ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ ನೋಡ್ಕೊಳ್ಳಿ ಟೂ ಡ್ರಾಯಿಂಗ್ಸ್ ಅಂತ ಹಾಕೊಂಡು ಇಲ್ಲಿ ಹಾಕೊಳ್ತೀನಿ ಅದಾದಮೇಲೆ ನೋಡ್ಕೊಳ್ಳಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ ಏದ್ ನೋಡ್ಕೊಳ್ಳಿ ತೌಸಂಡ್ ಏಟ್ ಹಂಡ್ರೆಡ್ ಕೊಟ್ಟಿದ್ದಾರೆ ಬಿ ಇದ್ ನೋಡ್ಕೊಳ್ಳಿ ತೌಸಂಡ್ ಟೂ ಹಂಡ್ರೆಡನ್ನು ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಷ್ಟೇ ಅವ್ರು ಏನು ಪರ್ಸನಲ್ ವರ್ಕಿಗೆ ಅಂತ ದುಡ್ಡನ್ನ ಕಂಪ್ನಿಯಿಂದ ತೊಗೊಂಡೋಗಿದ್ರು ಅದ್ರ ಮೇಲೆ ಇಂಟ್ರೆಸ್ಟನ್ನು ಪೇ ಮಾಡ್ತಿದ್ದಾರೆ ಅವರು ಆದ್ದರಿಂದ ಇದೆಲ್ಲ ಬರುತ್ತೆ ಡೆಬಿಟ್ ಸಡಲ್ ಬರುತ್ತೆ ನೋಡ್ಕೊಳ್ಳಿ ಇದೇನಾಗುತ್ತೆ ಪೇ ಮಾಡ್ತಿದ್ದಾರೆ ಆದ್ದರಿಂದ ಇದು ಡೆಬಿಟ್ ಸಡಲ್ ಬರ್ತಿದೆ ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಹಾಕೊಂಡು ನಾನು ಏನು ತೌಸಂಡ್ ಏಟ್ ಹಂಡ್ರೆಡ್ ಹಾಕೋತೀನಿ ಬಿ ತೌಸಂಡ್ ಟೂ ಹಂಡ್ರೆಡನ್ನು ಹಾಕೊಳ್ತೀನಿ ಪ್ರಾಬ್ಲಮ್ ಅಲ್ಲಿ ಅವರು ನೆಕ್ಸ್ಟ್ ಕೊಟ್ಟಿರೋದು ಸ್ಯಾಲರಿಯನ್ನ ಕೊಟ್ಟಿದ್ದಾರೆ ಸ್ಯಾಲರಿ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಟ್ವೆಂಟಿ ತೌಸಂಡ್ ಅನ್ನ ಕೊಟ್ಟಿದ್ದಾರೆ ಬರೀ ಏದಷ್ಟೇ ಸ್ಯಾಲರಿ ಕೊಟ್ಟಿರೋದು ಸ್ಯಾಲರಿ ಏನಾಗುತ್ತೆ ಪಾರ್ಟ್ನರ್ಸ್ಗೆ ಇನ್ಕಮ್ ಆಗುತ್ತೆ ಆದರಿಂದ ಇದೇನಾಗುತ್ತೆ ಕ್ರೆಡಿಟ್ ಸಡಲ್ ಬರುತ್ತೆ ನೋಡ್ಕೊಳ್ಳಿ ಬೈ ಸ್ಯಾಲರಿ ಅಂತ ಹಾಕೊಂಡು ನಾನು ಟ್ವೆಂಟಿ ತೌಸಂಡ್ ಅನ್ನ ಹಾಕೊಳ್ತೀನಿ ಅದಾದ್ಮೇಲೆ ಕಮಿಷನ್ ಅನ್ನ ಕೊಟ್ಟಿದ್ದಾರೆ ಕಮಿಷನ್ ಎಷ್ಟು ಕೊಟ್ಟಿದ್ದಾರೆ ಟೆನ್ ತೌಸಂಡ್ ಕೊಟ್ಟಿದ್ದಾರೆ ಬಿ ಎಷ್ಟು ಕೊಟ್ಟಿದ್ದಾರೆ ಸೆವೆನ್ ತೌಸಂಡ್ ಅನ್ನ ಕೊಟ್ಟಿದ್ದಾರೆ ಕಮಿಷನ್ ಏನಾಗುತ್ತೆ ಪಾರ್ಟ್ನರ್ಸ್ಗೆ ಇನ್ಕಮ್ ಆಗುತ್ತೆ ಆದರಿಂದ ಇದೇನಾಗುತ್ತೆ ಕ್ರೆಡಿಟ್ ಸಡಲ್ ಬರುತ್ತೆ ನೋಡ್ಕೊಳ್ಳಿ ಬೈ ಕಮಿಷನ್ ಅಂತ ಹಾಕೊಂಡು ಎದಷ್ಟು ಟೆನ್ ತೌಸಂಡ್ ಹಾಕೋತೀನಿ ಬಿದಷ್ಟು ಸೆವೆನ್ ತೌಸಂಡ್ ಅನ್ನು ನಾನು ಇಲ್ಲಿ ಹಾಕೊಳ್ತೀನಿ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಅವರು ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ ಶೇರ್ ಇನ್ ಲಾಸ್ ಫಾರ್ ದ ಇಯರ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಂಡ್ ಸೆವೆಂಟೀನ್ ಎಷ್ಟು ಕೊಟ್ಟಿರೋದು ಸಿಕ್ಸ್ಟಿ ತೌಸಂಡ್ ಅನ್ನ ಕೊಟ್ಟಿದ್ದಾರೆ ಬಿ ದಷ್ಟು ಫಾರ್ಟಿ ತೌಸಂಡ್ ಅನ್ನ ಕೊಟ್ಟಿದ್ದಾರೆ ಇವಾಗ ನಾವು ಇಲ್ಲಿ ಲಾಸ್ ಕೊಟ್ಟಿರೋದ್ರಿಂದ ಇದೇನಾಗುತ್ತೆ ಡೆಬಿಟ್ ಸಡಲ್ ಬರುತ್ತೆ ಪ್ರಾಫಿಟ್ ಕೊಟ್ಟಿದ್ರೆ ಕ್ರೆಡಿಟ್ ಸಡಲ್ ಬಂದಿರೋದು ಇವಾಗ ಏನು ಮಾಡೋಣ ಲಾಸ್ ಕೊಟ್ಟಿರೋದ್ರಿಂದ ನಾವು ಡೆಬಿಟ್ ಸಡಲ್ ನೋಡ್ಕೊಳ್ಳಿ ಯಾವ ರೀತಿ ತೊಗೋಬೇಕು ಅಂದ್ರೆ ಇದನ್ನ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪರೇಷನ್ ಅಕೌಂಟ್ ಅಂತ ಹಾಕೋಬೇಕು ನಾವು ಏನಿದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪರೇಷನ್ ಅಕೌಂಟ್ ಏನು ಮಾಡಿರ್ತೀವಲ್ಲ ಅಲ್ಲಿ ನಮ್ಗೆ ಏನು ಬಂದಿದೆ ಲಾಸ್ ಬಂದಿದೆ ಇಲ್ಲಿ ನೋಡ್ಕೊಳ್ಳಿ ಶೇರ್ ಇನ್ ಲಾಸ್ ಅಂತ ಹಾಕೊಂಡು ಎಷ್ಟು ಹಾಕೋಬೇಕು ನಾವು ಸಿಕ್ಸ್ಟಿ ತೌಸಂಡ್ ಹಾಕೋಬೇಕು ಬಿ ದಷ್ಟು ಫಾರ್ಟಿ ತೌಸಂಡ್ ಅನ್ನ ಹಾಕೊಳ್ತೀನಿ ನಾನು ಅದಾದ್ಮೇಲೆ ನೆಕ್ಸ್ಟ್ ಇವಾಗ ನಾವೇನ್ ಮಾಡಬೇಕು ಅಂದ್ರೆ ಡೆಬಿಟ್ ಸೈಡ್ ಮತ್ತೆ ಕ್ರೆಡಿಟ್ ಸೈಡ್ ಎರಡು ಕಡೆನು ಟೋಟಲ್ ಮಾಡ್ಕೊಳ್ಳೋಣ ಇಲ್ಲಿ ನಮ್ಗೆ ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಬರ್ತಿದೆ ನೋಡ್ಕೊಳ್ಳಿ ಏಜ್ ನಾವು ಟೋಟಲ್ ಮಾಡ್ಕೊಂಡ್ರೆ ನೈನ್ಟೀನ್ ಲ್ಯಾಕ್ ಸಿಕ್ಸ್ಟೀನ್ ತೌಸಂಡ್ ಟೂ ಫಿಫ್ಟಿ ಬರುತ್ತೆ ಅದೇ ರೀತಿ ಬಿ ನೋಡ್ಕೊಳ್ಳಿ ಟ್ವೆಲ್ ಲ್ಯಾಕ್ ಸಿಕ್ಸ್ಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಇವಾಗ ಇಲ್ಲೇನ್ ಟೋಟಲ್ ಬಂತು ಇದನ್ನ ಡೆಬಿಟ್ ಸೈಡ್ ಟೋಟಲ್ ಅಲ್ಲ ಹಾಕೊಳ್ತೀನಿ ನಾನು ಏಜ್ ನೋಡ್ಕೊಳ್ಳಿ ನೈನ್ಟೀನ್ ತೌಸಂಡ್ ಸಿಕ್ಸ್ಟೀನ್ ತೌಸಂಡ್ ಟೂ ಫಿಫ್ಟಿ ಅನ್ನ ಹಾಕೊಳ್ತೀನಿ ಅದಾದ್ಮೇಲೆ ಬಿ ಕಡೆ ನೋಡ್ಕೊಳ್ಳಿ ಇವಾಗ ಬಿ ಕಡೆ ಡೆಬಿಟ್ ಸೈಡ್ ಅಲ್ಲಿ ಟೋಟಲ್ ಅಲ್ಲಿ ಹಾಕೊಳ್ತಾ ಇರೋದು ಟ್ವೆಲ್ ಲ್ಯಾಕ್ ಸಿಕ್ಸ್ಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡನ್ನು ಹಾಕೊಳ್ತೀನಿ ನಾನು ಇವಾಗ ಅದು ಡೆಬಿಟ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಆಗಬೇಕು ಡೆಬಿಟ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಆಗಬೇಕು ಅನ್ನೋದು ನೋಡ್ಕೊಳ್ಳಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ತಗೊಂಡು ಎ ಕಡೆ ಎಷ್ಟು ಹಾಕೋಬೇಕು ನಾವು ಏಯ್ಟೀನ್ ಲ್ಯಾಕ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಫಿಫ್ಟಿಯನ್ನು ಹಾಕೋಬೇಕು ಅದೇ ರೀತಿನೇ ಬಿ ಕಡೆ ನೋಡ್ಕೊಳ್ಳಿ ಟ್ವೆಲ್ ಲ್ಯಾಕ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಅನ್ನ ಹಾಕೋಬೇಕಾಗುತ್ತೆ ನಾವು ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರೋದು ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ ಅದು ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ ಆದ್ರಿಂದ ನೋಡ್ಕೊಳ್ಳಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತಗೊಂಡು ನಾನು ಕ್ರೆಡಿಟ್ ಸೈಡಲ್ಲಿ ಇದನ್ನು ತಗೋಬೇಕಾಗುತ್ತೆ ನಾವು ಏಯ್ಟೀನ್ ಲ್ಯಾಕ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಫಿಫ್ಟಿ ಎ ಕಡೆ ಹಾಕೊಳ್ತೀನಿ ನಾನು ಬಿ ಕಡೆ ನೋಡ್ಕೊಳ್ಳಿ ಟ್ವೆಲ್ ಲ್ಯಾಕ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಅನ್ನ ಹಾಕೊಳ್ತೀನಿ ನಾನು ಇದೇ ರೀತಿ ತುಂಬಾ ವಿಡಿಯೋಗಳನ್ನ ನೋಡ್ಬೇಕು ಅಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪ್ಲೇ ಲಿಸ್ಟ್ಗೆ ಬಂದರೆ ನೀವು ಟ್ಯಾಲಿ ಪ್ರೈಮ್ ಮತ್ತೆ ಫಸ್ಟ್ ಇಯರ್ ಬಿ ಕಾಮ್ ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಮತ್ತೆ ಫಸ್ಟ್ ಇಯರ್ ಬಿ ಕಾಮ್ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಬಗ್ಗೆ ಅದ್ರ ಜೊತೆಗೆ ಸೆಕೆಂಡ್ ಪಿ ಯು ಸಿ ಅಕೌಂಟ್ಸ್ ಬಗ್ಗೆ ಮತ್ತೆ ಫಸ್ಟ್ ಪಿ ಯು ಸಿ ಅಕೌಂಟ್ಸ್ ಬಗ್ಗೆ ಎಲ್ಲ ವಿಡಿಯೋಗಳು ನಿಮಗೆ ಚಾಪ್ಟರ್ ಪ್ರಕಾರ ಇಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ನೀವು ಸಿಗ್ತಾ ಹೋಗುತ್ತೆ ಅದ್ರ ಜೊತೆಗೆ ನೀವು ಇಲ್ಲಿ ಕಮ್ಯುನಿಟಿ ಅಂತ ಇದೆ ಅಲ್ಲ ಇಲ್ಲಿಗೆ ಬಂದರೆ ನೀವು ನೀವು ಫಸ್ಟ್ ಪಿ ಯು ಸಿ ಆಗಿರ್ಬೋದು ಸೆಕೆಂಡ್ ಪಿ ಯು ಸಿ ಆಗಿರ್ಬೋದು ಅಥವಾ ಬಿ ಕಾಮ್ ಆಗಿರ್ಬೋದು ನಿಮಗೆ ಇಲ್ಲಿ ನೋಟ್ಸ್ ಸಿಗ್ತಾ ಹೋಗುತ್ತೆ ಈ ನೋಟ್ಸ್ ಅಲ್ಲಿ ಎಕ್ಸಾಮ್ಗೆ ಬರುವಂಥ ಇಂಪೋರ್ಟ್ ಇಂಪಾರ್ಟೆಂಟ್ ಕ್ವೇಶನ್ ಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಎಕ್ಸಾಮ್ ಹತ್ರ ಬಂದಾಗ ಇಂಪಾರ್ಟೆಂಟ್ ಕ್ವೇಶನ್ಸ್ನ ಹೇಳಿ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಹೇಳಿ ಅಂತ ಕೇಳ್ತಾ ಇರ ಕೇಳ್ತಾ ಇರ್ತಾರೆ ಆದ್ರಿಂದ ಈ ನ ಬಿಟ್ಟಿದ್ದೀವಿ ನಾವು ಇಲ್ಲಿ ನೀವು ಇದನ್ನ ಹೇಗೆ ಬೈ ಮಾಡಬೇಕು ಅಂದ್ರೆ ಇಲ್ಲಿ ರೀಡ್ ಮೋರ್ ಅಂತ ಇದೆಲ್ಲ ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಲಿಂಕ್ ಬರುತ್ತೆ ಈ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ನೀವು ಇದು ನಿಮ್ಗೆ ಡೈರೆಕ್ಟ್ ಆಗಿ ಅಮೆಝಾನ್ಗೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ಅಮೆಝಾನ್ ನಲ್ಲಿ ನೀವು ಈ ನೋಟ್ಸ್ ನ ಬೈ ಮಾಡ್ಬೋದು ಇದು ನಿಮ್ಗೆ ಎಕ್ಸಾಮ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಇಲ್ಲಿ ನೀವು ಇರುವಂತ ನೋಟ್ಸ್ ಅಲ್ಲಿ ಇರುವಂತ ಕ್ವಶನ್ ಗಳು ಮತ್ತೆ ವಿಡಿಯೋಗಳನ್ನ ನೋಡೋದ್ರ ಮೂಲಕ ನೀವು ಕಲಿಯಬಹುದು ಇದು ಎಕ್ಸಾಮ್ ಗೆ ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಧನ್ಯವಾದಗಳು ಫ್ರೆಂಡ್ಸ್